ಕರ್ನಾಟಕದಲ್ಲಿ ಸುಮಾರು 1.25 ಕೋಟಿ ಹಾಗೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 1 ಲಕ್ಷ ಮತದಾರರಿದ್ದು ರಾಜಕೀಯದಲ್ಲಿ ಅವಕಾಶ ನೀಡದೆ ವಂಚಿತರಾಗಿದ್ದಾರೆ ಎಂದು ಕರುನಾಡು ರಾಜ್ಯ ವನ್ಯಕುಲ ಕ್ಷತ್ರಿಯ ಸಂಘದ ಕಾರ್ಯದರ್ಶಿ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾವುದೇ ರಾಜಕೀಯ ಪಕ್ಷಗಳು ನಮಗೆ ಎಂಎಲ್ಎ ಎಂಎಲ್ಸಿ ಎಂಪಿ ಸ್ಥಾನಗಳಿಗೆ ಹಾಗೂ ಜಿಲ್ಲಾ ಸಮಿತಿಗಳಲ್ಲೂ ನಮಗೆ ಯಾವುದೇ ಅವಕಾಶ ನೀಡದ ಇರುವ ಬಗ್ಗೆ ಬೇಸರವಿದೆ. ಕೆಲವು ಪಕ್ಷಗಳಲ್ಲಿ ತಮಿಳಿನ ಪ್ರಮುಖರು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದು ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿಲ್ಲ. ಹಾಗಾಗಿ ತಮಿಳು ಸಮಾಜದ ಸಕ್ರಿಯ ಕಾರ್ಯಕರ್ತರಿಗೆ ಜಿಲ್ಲಾ ಸಮಿತಿ, ರಾಜ್ಯ ಸಮಿತಿ ಹಾಗೂ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಅವಕಾಶ ಕೊಡಬೇಕು ಎಂದು ವಿನಂತಿ ಮಾಡಿ, ತಮಿಳು ಸಮಾಜವನ್ನ ಪರಿಗಣಿಸದೆ ಇದ್ದಲ್ಲಿ ಮುಂಬರುವ ದಿನಗಳಲ್ಲಿ ಚುನಾವಣೆಯಲ್ಲಿ ಮುಂದಿನ ತೀರ್ಮಾನವನ್ನ ಮಾಡಬೇಕಾಗುತ್ತೆ ಎಂದರು. ಶಿವಮೊಗ್ಗ ಜನಮನಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕರುನಾಡು ರಾಜ್ಯ ವನ್ಯಕುಲ ಕ್ಷತ್ರಿಯ ಮಹಾಸಭಾ ಸ್ಥಾಪನೆಯಾಗಿ 1-5 ವರ್ಷ ಕಳೆದಿದೆ. ಈಗ ನಮ್ಮ ಪತ್ರಿಕಾ ಮಿತ್ರರೊಬ್ಬರು ಕ್ವಶನ್ ಹಾಕಿದ್ರು, ನೀವೆಲ್ಲರೂ ಬಿ ಜೆ ಪಿಯಲ್ಲೇ ಇದ್ದೀರಾ, ನೀವಾದರೂ ಪತ್ರಿಕಾಗೋಷ್ಠಿ ಮಾಡ್ತಾ ಇರೋದು ಸುಳ್ಳು ಅನ್ನೋದಾಗ್ತದೆ. ಆದರೆ ನಾವು ಆ ರೀತಿ ಯಾರೂ ಸಹ 100 ಜನ ನಾವು ಬಿ ಜೆ ಪಿಯಲ್ಲಿಲ್ಲ. ಯಾಕಂದರೆ ಪಕ್ಷದಲ್ಲಿ ಕಾಂಗ್ರೆಸ್ನಲ್ಲೂ ಇದ್ದಾರೆ, ಬಿ ಜೆ ಪಿಯಲ್ಲೂ ಇದ್ದಾರೆ, ಎಲ್ಲ ಪಕ್ಷದಲ್ಲೂ ಇದ್ದಾರೆ. ನಾವು ಕೇಳ್ತಿರೋದಿಷ್ಟೇ, ಪಕ್ಷದಲ್ಲಿ ಯಾವುದೇ ಪಕ್ಷದಲ್ಲಿದ್ದರೂ ನಾವು ದುಡಿತಾ ಇದ್ರೂ ನಮಗೆ ನಮ್ಮ ಒಂದು ಸಮಾಜದವರಿಗೆ ಯಾವುದೇ ಮೇಲೆಳಿಕೆ ಬಿಡದಿರುವಂಥ ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ಅಧಿಕಾರ ಕೊಡುವಂಥದ್ರ ಆಗಿರ್ಬೋದು, ಜಿಲ್ಲಾ ಕಮಿಟಿ ಇರ್ಬೋದು, ರಾಜ್ಯ ಕಮಿಟಿಗಳಲ್ಲಿ ಸ್ಥಾನಮಾನ ಸಿಕ್ಕಿಲ್ಲ, ಅದು ಸಿಗುವಂಥ ಆಗಲಿ ಅಂತೇಳಿ ಇವತ್ತು ಪತ್ರಿಕಾ ಭವನದ ಮುಂದೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅದೇ